ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ನೋಡಿ ಚೆನ್ನಾಗಿ ಸ್ವಾಗತ ವಿದ್ಯಾರ್ಥಿಗಳೇ. ಇಂದು ಮಾನ್ಯ ಅನ್ವಿತ್ ಕಟೀಲ್ ಎನ್ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಕರ್ನಾಟಕ ಅವರು ಇಂದು ಡಿಪ್ಲೊಮಾ ವಿದ್ಯಾರ್ಥಿಗಳ ಅವರ ಸಮಸ್ಯೆ ಕುರಿತು ಮಾನ್ಯ KPCC ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಸರ್ ಬಳಿ ಮಾತನಾಡಿದೆವು. ಅಂದರೆ ಮಾನ್ಯ KPCC ಅಧ್ಯಕ್ಷ DK ಶಿವಕುಮಾರ್ ಜೊತೆ ಹೋಗಿ ಭೇಟಿ ಮಾಡಿ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಥರ ವಿದ್ಯಾರ್ಥಿಗಳಿಗೆ ಈ ಥರ ತೊಂದರೆ ಆಗ್ತಿದೆ, ದಯವಿಟ್ಟು ಪ್ರಮೋಟ್ ಮಾಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಆದರೆ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸಾಕಷ್ಟು ಸಚಿವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದರು. ಆದರೆ ಅವರೆಲ್ಲ ಅದನ್ನು ಪರಿಗಣಿಸ್ತಾರಲ್ವ ಅಂತ ಗೊತ್ತಿಲ್ಲ. ಯಾಕಂದರೆ ಅವ್ರು ಪರಿಗಣಿಸಿದಷ್ಟೊತ್ತಿಗೆ ಏನೋ ಒಂದು ಒಂದು ನೋಟಿಫಿಕೇಷನ್ ಏನಾದರೂ ಬರಬೇಕಿತ್ತು. ಅವರು ಕೂಡ ಯಾವ ಸಚಿವರು ಕೂಡ ಪರಿಗಣಿಸಲ್ಲ, ಸುಮ್ಮನೆ ಏನೋ ಪೇಪರ್ ಅಂತೇಳಿ ತೆಗೆಸಿ ಇಡ್ತಾರೆ. ಆದರೆ ಇದು ಇವರು ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು ಆದ ತಕ್ಷಣ ಇವರು ಏನೋ ಒಂದು ಮಾತಾಡೋದ್ರ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ತೇನೆ. ಅದೇ ಥರ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿ ಹೇಳಿದರು ಈ ಥರ ಇಂಜಿನಿಯರಿಂಗ್ ಎಕ್ಸಾಮ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಕಾಂಗ್ರೆಸ್ ಲೀಡರ್ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು. ಅದೇ ಥರ DK ಶಿವಕುಮಾರ್ ಕೂಡ ಏನಾದರೂ ಅಸ್ತ್ರವನ್ನು ಉಪಯೋಗಿಸಿ ಏನಾದರೂ ಒಂದು ಮನವಿ ಮಾಡ್ತಾರೆ, ಏನಾದರೂ ಒಂದು ಡಿಸೈಡ್ ಆಗುತ್ತೆ ಅಂತ ಕಾಯ್ದು ನೋಡಬೇಕು. ಒಟ್ಟಿಗೆ ಎಕ್ಸಾಮ್ ತೊಂದರೆ ಬಗ್ಗೆ ಹೋಗಿ ಭೇಟಿ ನೀಡಿ ಒಂದು ಮಾಹಿತಿಯನ್ನು ಹೇಳಿದ್ದಾರೆ.